ಎಲ್ಲರಿಗೂ ಸಹ ವಂದನೆಗಳು. ವಿಜಯವಾಣಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಈ ಸಂಚಿಕೆಯಲ್ಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಸಹಕಾರಿಯಾಗುವ ಆಸನ ಜಠರ ಪರಿವರ್ತನಾಸನ. ಇಲ್ಲಿ ಜಠರ ಎಂದರೆ ಹೊಟ್ಟೆ ಎಂದರ್ಥ, ಪರಿವರ್ತನೆ ಎಂದರೆ ಬದಲಾಯಿಸುವುದು ಅಥವಾ ಸುತ್ತುವುದು ಎಂದಾಗುತ್ತದೆ. ಈ ಆಸನದ ಅಭ್ಯಾಸದಿಂದ ಹೊಟ್ಟೆಯ ಭಾಗವು ಎಳೆತಕ್ಕೆ ಒಳಗಾಗಿ ಬೊಜ್ಜು ಕರಗಲು ಸಹಕಾರಿಯಾಗುತ್ತದೆ. ಯೋಗಾಸನಗಳಲ್ಲಿ ಪ್ರಮುಖವಾಗಿ ಜಠರ ಪರಿವರ್ತನಾಸನ ಕೊಬ್ಬು ಕರಗಲು ಸಹಕಾರಿಯಾಗುತ್ತದೆ. ವಿಶೇಷವಾಗಿ ಹೊಟ್ಟೆಯ ಬೊಜ್ಜು ಕರಗುತ್ತದೆ, ಹೊಟ್ಟೆಯ ಗ್ಯಾಸ್, ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣ, ಅಸ್ತಮಾ ನಿಯಂತ್ರಣ, ಸೊಂಟ ನೋವು, ಹೊಟ್ಟೆ ನೋವು, ಡಯಾಬಿಟಿಕ್ ಹತೋಟಿಗೂ ಸಹ ಈ ಆಸನ ಸಹಕಾರಿ. ಅಭ್ಯಾಸ ಕ್ರಮ: ಕಾರ್ಪೆಟ್ ಮೇಲೆ ಈ ರೀತಿ ಮಲಗಿಕೊಂಡು ಆಮೇಲೆ ಕಾಲುಗಳು ಜೋಡಣೆಯಾಗಿರಬೇಕು. ಎರಡೂ ಕೈಗಳನ್ನು ಭುಜದ ಮಟ್ಟಕ್ಕೆ ನೇರವಾಗಿಸಿ ಚಾಚಬೇಕು. ಎರಡೂ ಕಾಲುಗಳನ್ನು ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ಕೋನಕ್ಕೆ ಬರುವಂತೆ ನಿಲ್ಲಿಸಿ ಇಲ್ಲಿ ಮಂಡಿಯನ್ನು ಬಗ್ಗಿಸಬಾರದು. ಹಾಯಾಗಿ ಇದ್ದುಕೊಂಡು ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ನೇರವಾಗಿಸಿ ಬಲಕೈಯ ಪಕ್ಕಕ್ಕೆ ನೆಲಕ್ಕೆ ತಾಗಿಸಬೇಕು ಮತ್ತು ಬೆನ್ನಿನ ಭಾಗ ನೆಲಕ್ಕೆ ಒತ್ತಿರಬೇಕು ಹಾಗೂ ಬಲ ಭುಜ ಏಳದಂತೆ ನೋಡಿಕೊಳ್ಳಬೇಕು. ಈ ಸ್ಥಿತಿಯಲ್ಲಿ ಹೊಟ್ಟೆಯ ಸ್ನಾಯುಗಳು ತಿರುಚಿದಂತಾಗುತ್ತದೆ, ಹಾಯಾಗಿರಬೇಕು. ವಿಶೇಷವಾಗಿ ಈ ಆಸನವನ್ನು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಉಸಿರಿನ ಗತಿಯೊಂದಿಗೆ ಅಭ್ಯಾಸ ಮಾಡುವುದರಿಂದ ಅಚ್ಚರಿಯ ರೀತಿಯಲ್ಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸಬಹುದಾಗಿದೆ ಹಾಗೂ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಆಮೇಲೆ ಪುನಃ ಈಚೆ ಬದಿಯಲ್ಲಿ ಎಡಬದಿಯಲ್ಲಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡ ಪಾರ್ಶ್ವಕ್ಕೆ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇದು ಒಮ್ಮೆ ಅಭ್ಯಾಸ ಆದರೆ ಒಂದು 3 ಬಾರಿ 4 ಬಾರಿ ಎಲ್ಲ ಮಾಡಬಹುದು. ಒಮ್ಮೆ ಗುರು ಮುಖೇನ ಕಲಿತು ಮಾಡಬೇಕು. ಯಾಕೆಂದರೆ ತೀರಾ ಸೊಂಟ ನೋವು ಅಥವಾ ಅತಿಯಾದ ಬೆನ್ನು ನೋವೆಲ್ಲ ಇದ್ದವರು ಮಾಡೋದು ಬೇಡ. ಯಾಕೆಂದರೆ ಸ್ವಲ್ಪ ಶಕ್ತಿ ಬೇಕಾಗುತ್ತೆ ಎರಡೂ ಕಾಲುಗಳನ್ನು ಮೇಲಕ್ಕೂ ಕೆಳಕ್ಕೆ ಇಳಿಸಲಿಕ್ಕೆ, ಹಾಯಾಗಿರಬೇಕು. ಇದರಿಂದ ಉತ್ತಮವಾಗಿ ಆಹಾರ ಜೀರ್ಣವಾಗಲು ಸಹಕಾರಿ. ಮಲಬದ್ಧತೆ ನಿಯಂತ್ರಣ, ಋತುಚಕ್ರ ಸಂಬಂಧಿ ತೊಂದರೆ ನಿಯಂತ್ರಣಕ್ಕೂ ಸಹಕಾರಿ. ಈ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು. ಇಲ್ಲಿ ಪ್ರತಿನಿತ್ಯ ನಾವು ಯೋಗ ಮಾಡುವುದರಿಂದ ದೈನಂದಿನ ಒತ್ತಡಗಳಿಂದ ದೂರ ಉಳಿಯಲು ಸಹಕಾರಿ ಮತ್ತು ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಬಹುದು. ಈ ಆಸನ ವಿಶೇಷವಾಗಿ ಹೊಟ್ಟೆ ಬೊಜ್ಜನ್ನು ಕರಗಿಸಲು ಬಹಳ ಸಹಕಾರಿ. ರಿಲ್ಯಾಕ್ಸ್, ವಿಶ್ರಾಂತಿ.